ಇದು ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಅತಿದೊಡ್ಡ ಹಗರಣ. ಭ್ರಷ್ಟಾಚಾರವನ್ನೇ ಶಾಸನಬದ್ಧ ಮಾಡಿದ್ದ ಕೇಂದ್ರ ಸರ್ಕಾರ ತನಿಖಾ ಏಜೆನ್ಸಿಗಳ ಮೂಲಕ ಉದ್ಯಮಿಗಳನ್ನು ಬೆದರಿಸಿ ಚಂದ ವಸೂಲಿ ಮಾಡಿದ ಬಿಜೆಪಿ, ಚುನಾವಣಾ ಬಾಂಡ್ಗಳ ಮಾಹಿತಿ ಹೊರಬರುತ್ತಿದ್ದಂತೆ ಬಿಜೆಪಿ ವಿರುದ್ಧ ಇಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಚುನಾವಣಾ ಬಾಂಡ್ ಮಾಹಿತಿ ಬಹಿರಂಗವಾದ ನಂತರ ಬಿಜೆಪಿಯ ಲೂಟಿ ಮಾಡಿ ಲೂಟಿ ಮಾಡಲು ಬಿಡಿ ಎಂಬ ನೀತಿಯು ಈಗ ಜಗಜ್ಜಾಹಿರಾಗಿದೆ. ಬಿಜೆಪಿಯ ನಿಜವಾದ ಬಣ್ಣ ಬಯಲಾಗಿದೆ. ಅದೆಷ್ಟೋ ಕಂಪನಿಗಳು ದೇಣಿಗೆ ನೀಡಿದ ಬಳಿಕ ಬಿಜೆಪಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ ಪಡೆದುಕೊಂಡಿದ್ದು ಈಗ ಗುಟ್ಟಾದ ಸಂಗತಿ ಏನಲ್ಲ. ಮೇಘ ಇಂಜಿನಿಯರಿಂಗ್ ಕಂಪನಿ 2023 140 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡನ್ನು ಖರೀದಿಸಿತ್ತು. ಅದಾದ ಒಂದು ತಿಂಗಳ ಬಳಿಕ ಈ ಕಂಪನಿಗೆ 14,400 ಕೋಟಿ ಮೊತ್ತದ ಥಾನೆ ಬೋರಿವಳಿ ಅವಳಿ ಸುರಂಗದ ಯೋಜನೆ ಸಿಕ್ಕಿತ್ತು. ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಕಂಪನಿ 7 ಅಕ್ಟೋಬರ್ 2022 ಚುನಾವಣಾ ಬಾಂಡ್ ಮೂಲಕ 25 ಕೋಟಿ ರೂಪಾಯಿ ನೀಡಿದೆ. ಅದಾದ 3ನೇ ದಿನದಲ್ಲಿ ಈ ಕಂಪನಿ ಸರ್ಕಾರಿ ಯೋಜನೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. APCU ಇನ್ಫ್ರಾ ಎಂಬ ಕಂಪನಿ 10 ಜನವರಿ 2022 ಚುನಾವಣಾ ಬಾಂಡನ್ನು ಖರೀದಿಸಿತ್ತು. 24 ಜನವರಿ ಈ ಸಂಸ್ಥೆಗೆ 9,000 ಕೋಟಿ ರೂಪಾಯಿಯ ವರ್ಸೋವಾ ಸೀಲಿಂಗ್ ಟೆಂಡರ್ ಸಿಕ್ಕಿದೆ. ಚುನಾವಣಾ ಬಾಂಡ್ ಹಗರಣ ಇಲ್ಲಿಗೆ ನಿಲ್ಲಲ್ಲ. ಬಾಂಡ್ ಖರೀದಿಸಿದ 30 ಕಂಪನಿಗಳಲ್ಲಿ 14 ಕಂಪನಿಗಳ ಮೇಲೆ ED, CBI, IT ದಾಳಿ ನಡೆದಿದೆ. ಇದರಲ್ಲಿ ಅತಿ ಅಧಿಕ ದೇಣಿಗೆಯನ್ನು ನೀಡಿರುವುದು ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಕಂಪನಿ. ಈ ಕಂಪನಿ 1,368 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಒಂದು ಕಂಪನಿ ಇಷ್ಟು ಮೊತ್ತದ ದೇಣಿಗೆಯನ್ನು ಕೊಡಲು ಹೇಗೆ ಸಾಧ್ಯ ಅಂತೀರಾ? ಲಾಟರಿ ಕಿಂಗ್ ಎಂದೇ ಹೆಸರುವಾಸಿಯಾದ ಸ್ಯಾಂಟಿಯಾಗೋ ಮಾರ್ಟಿನ್ಗೆ ಸೇರಿದ ಈ ಸಂಸ್ಥೆ ಮೇಲೆ 2022 ಏಪ್ರಿಲ್ 2 ED ದಾಳಿ ಮಾಡಿದೆ. ಇದಾದ 5 ದಿನದ ಬಳಿಕ ಅಂದರೆ ಏಪ್ರಿಲ್ 7 ಫ್ಯೂಚರ್ ಗೇಮಿಂಗ್ ಸಂಸ್ಥೆ ಚುನಾವಣಾ ಬಾಂಡ್ ಮೂಲಕ 100 ಕೋಟಿ ರೂಪಾಯಿಯನ್ನು ದೇಣಿಗೆಯನ್ನಾಗಿ ನೀಡಿದೆ. ನಂತರ 2023 ಅಕ್ಟೋಬರ್ನಲ್ಲಿ ಈ ಸಂಸ್ಥೆ ಮೇಲೆ ಮತ್ತೆ ಐಟಿ ರೈಡ್ ನಡೆದಿದೆ. ಇದೇ ತಿಂಗಳಲ್ಲಿ ಈ ಸಂಸ್ಥೆ 65 ಕೋಟಿ ರೂಪಾಯಿ ದೇಣಿಗೆಯನ್ನು ಚುನಾವಣಾ ಬಾಂಡ್ ಮೂಲಕ ನೀಡಿದೆ. ಇಷ್ಟು ಮಾತ್ರವಲ್ಲ, ಈ ಕಂಪನಿಯ ಮಾಲೀಕನ ಮಗ ಚಾರ್ಲ್ಸ್ ಜೋಶ್ ಮಾರ್ಟಿನ್ BJP ಕೂಡ ಸೇರಿದರು. ತನಿಖಾ ಸಂಸ್ಥೆಗಳ ರೈಡ್ ಪಟ್ಟಿಯಲ್ಲಿ ಬರೋ ಮುಂದಿನ ಹೆಸರು ಸಿರಡಿ ಸಾಯಿ ಎಲೆಕ್ಟ್ರಿಕಲ್ಸ್. ಆದಾಯ ತೆರಿಗೆ ಇಲಾಖೆಯು ಡಿಸೆಂಬರ್ 2023 ಈ ಕಂಪನಿ ಮೇಲೆ ದಾಳಿ ನಡೆಸಿದೆ. ಇದಾದ ಒಂದು ತಿಂಗಳಲ್ಲೇ 2024 ಜನವರಿಯಲ್ಲಿ ಈ ಸಂಸ್ಥೆ 40 ಕೋಟಿ ರೂಪಾಯಿಯ ಚುನಾವಣಾ ಬಾಂಡನ್ನು ಖರೀದಿಸಿದೆ. ಇದೇ ರೀತಿ ಹೆಟೆರೋ ಫಾರ್ಮಾ, ಯಶೋದ ಹಾಸ್ಪಿಟಲ್ ಹೆಸರು ಕೂಡ ಬರುತ್ತೆ. ಈ ಸಂಸ್ಥೆಗಳ ಮೇಲೆಯೂ ತನಿಖಾ ಸಂಸ್ಥೆಗಳು ದಾಳಿ ನಡೆಸಿವೆ. ಅದಾದ ನಂತರ ಈ ಸಂಸ್ಥೆಗಳು ಚುನಾವಣಾ ಬಾಂಡ್ ದೇಣಿಗೆ ನೀಡಿವೆ. ಅಂದರೆ ಒಂದು ಕೈಯಲ್ಲಿ ಕೊಡು, ಇನ್ನೊಂದು ಕೈಯಲ್ಲಿ ತೆಗೆದುಕು ಅನ್ನೋ ಹಾಗಿದೆ ಈ ಸರ್ಕಾರದ ನೀತಿ. 2021 ಮಾರ್ಚ್ 3 ಗುಜರಾತ್ನ ಸೆಮಿಕಂಡಕ್ಟರ್ ಪ್ಲ್ಯಾಂಟ್ ಕಾಂಟ್ರಾಕ್ಟನ್ನು ವೇದಾಂತ ಸಂಸ್ಥೆಗೆ ನೀಡಲಾಗಿದೆ. ಇದಾದ ಬಳಿಕ ವೇದಾಂತ ಸಂಸ್ಥೆ 2021 ಏಪ್ರಿಲ್ 25 ಕೋಟಿ ರೂಪಾಯಿಯ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದೆ. ಇನ್ನು ಅದೆಷ್ಟೋ ಕಂಪನಿಗಳು ತಮ್ಮ ನಿವ್ವಳ ಆದಾಯಕ್ಕಿಂತ ಅಧಿಕ ಮೊತ್ತವನ್ನು BJP ಪಕ್ಷಕ್ಕೆ ದೇಣಿಗೆಯನ್ನಾಗಿ ನೀಡಿವೆ. ಒಂದು ಸಂಸ್ಥೆಗೆ ಇರೋ ಆದಾಯಕ್ಕಿಂತ ಹೆಚ್ಚು ಹಣವನ್ನು ದಾನ ನೀಡೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಕ್ವಿಕ್ ಸಪ್ಲೈ ಚೈನ್ ಲಿಮಿಟೆಡ್ನ ನಿವ್ವಳ ಆದಾಯ 130 ಕೋಟಿ ರೂಪಾಯಿ ಆಗಿದೆ. ಆದರೆ ಈ ಸಂಸ್ಥೆ 410 ಕೋಟಿ ರೂಪಾಯಿಯನ್ನು ಚುನಾವಣಾ ಬಾಂಡ್ ದೇಣಿಗೆಯನ್ನಾಗಿ ನೀಡಿದೆ. ED, CBI, IT ದಾಳಿ ಬಳಿಕ ಸಂಸ್ಥೆಗಳು ಚುನಾವಣಾ ಬಾಂಡ್ ಖರೀದಿಸುವುದು, ಬಾಂಡ್ ಖರೀದಿಸಿದ ಸಂಸ್ಥೆಗಳಿಗೆ 1,000 ಕೋಟಿ ರೂಪಾಯಿಯ ಸರ್ಕಾರಿ ಯೋಜನೆಯ ಕಾಂಟ್ರಾಕ್ಟ್ ಸಿಗುವುದು, ಒಂದು ಸಂಸ್ಥೆಯು ತನ್ನ ಆದಾಯಕ್ಕಿಂತ ಅಧಿಕ ಚಂದ ನೀಡುವುದು, ಈ ಕ್ರೋನಾಲಜಿ ಮೋದಿ ಸರ್ಕಾರದ ಭ್ರಷ್ಟಾಚಾರವನ್ನು ಬಹಿರಂಗ ಮಾಡಿದೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಭ್ರಷ್ಟರಿಗೆ ಪಾಠ ಕಲಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.